ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಅನ್ನುವ ಯುವತಿಯ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಪ್ಡೇಟ್ಸ್ಗಳು ಈಗ ಲಭ್ಯ ಆಗ್ತಾ ಇದೆ. ಈ ಕೊಲೆಯನ್ನ ಸಾಮಾನ್ಯವಾಗಿ ಮಾಡಿಲ್ಲ ಅಥವಾ ವಿದೌಟ್ ಪ್ಲಾನ್ ಏನು ಮಾಡಿಲ್ಲ, ಖತರ್ನಾಕ್ ಪ್ಲಾನ್ ಮಾಡಿ ಹತ್ಯೆ ಮಾಡಿದ್ದಾನೆ ಹಂತಕ ಅನ್ನುವ ವಿಚಾರ ಈಗ ಆರಂಭಿಕ ಹಂತದ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ದೇಹವನ್ನ ತುಂಡು ತುಂಡು ಮಾಡಿದ್ದಾರೆ FSL ತಂಡ. ಈ ತುಂಡಾದ ದೇಹವನ್ನ ಕಂಡೇ ಶಾಕ್ ಆಗಿದೆ. ಜೊತೆಗೆ ಒಂದೇ ಸಾಕ್ಷ್ಯ ಕಲೆ ಹಾಕೋದಕ್ಕೆ FSL ಪ್ರಯತ್ನ ಪಟ್ಟರು ಕೂಡ ಒಂದು ದೊಡ್ಡ ಸವಾಲಾಗಿದೆ. ಇಡೀ ಮನೆ ಹುಡುಕಾಡಿದ್ರು ಕೂಡ ಹಂತಕನ ಸುಳಿವೇ ಸಿಕ್ಕಿಲ್ಲ. ದೇಹ ಕತ್ತರಿಸಿ ರಕ್ತದ ಗುರುತು ಸಿಗದಂತೆ ಸಾಕ್ಷ್ಯ ನಾಶ ಮಾಡಿದ್ದಾನೆ. ಕೊಲೆಗೈದು ಇಡೀ ಮನೆಯನ್ನ ಆರೋಪಿ ಕ್ಲೀನ್ ಮಾಡಿದ್ದಾನೆ. ಲುಮಿನಲ್ ಕೆಮಿಕಲ್ ಬಳಸಿದ್ರು ಕೂಡ ರಕ್ತದ ಕಲೆ ಪತ್ತೆ ಆಗ್ತಿಲ್ಲ. ಈ ಲುಮಿನಲ್ ಕೆಮಿಕಲ್ ಅಂತಂದ್ರೆ ಮ್ಯಾಕ್ಸಿಮಮ್ ಆಫ್ 100 ಡೇಸ್, 100 ದಿನಗಳವರೆಗೆ ಒಂದು ಜಾಗದಲ್ಲಿ ಬಿದ್ದಿರುವಂತಹ ರಕ್ತದ ಕಲೆಯನ್ನು ಗುರುತಿಸುವುದಕ್ಕೆ ಈ ಲುಮಿನಲ್ ಲಿಕ್ವಿಡ್ ಅನ್ನು ಬಳಕೆ ಮಾಡಲಾಗುತ್ತೆ ಅಥವಾ ಅದು ಕಂಡುಹಿಡಿಯುತ್ತೆ. ಅಂಥ ಒಂದು ದೊಡ್ಡ ಆಸಿಡು ಅಥವಾ ಲಿಕ್ವಿಡನ್ನು ತಂದಿಟ್ಟರೂ ಕೂಡ ಇಲ್ಲಿ ಮನೆಯಲ್ಲಿ ಒಂದೇ ಒಂದು ಕಡೆ ಸ್ವಲ್ಪ ರಕ್ತದ ಕಲೆ ಅಥವಾ ಗುರುತು ಇಲ್ಲಿ ಪತ್ತೆ ಆಗ್ತಿಲ್ಲ. ಕೇವಲ ಫ್ರಿಡ್ಜ್ ಒಳಗೆ ಮಾತ್ರ ಆ ದೇಹದ ಪೀಸ್ಗಳನ್ನು ಇಟ್ಟಿದ್ದಾರೆ. ಹೊರಗೆ ಕೊಲೆ ಮಾಡಿರೋ ಜಾಗ, ತುಂಡು ಮಾಡಿರೋ ಜಾಗ ಎಲ್ಲೂ ಕೂಡ ಒಂದೇ ಒಂದು ಇಂಚು ಸಾಕ್ಷಿಯನ್ನು ಬಿಟ್ಟು ಹೋಗಿಲ್ಲ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಅನ್ಪ್ಲಾನ್ಡ್ ಮರ್ಡರ್ ಅಂತೂ ಇದಲ್ಲ, ಸಂಪೂರ್ಣವಾಗಿ ಪ್ಲಾನ್ ಮಾಡಿಕೊಂಡು ಏನು ಮಾಡಬೇಕು ಅಂತ ತಿಳಿದಿರುವ ವ್ಯಕ್ತಿಯೇ ಮರ್ಡರ್ ಮಾಡಿದ್ದಾನೆ ಅನ್ನುವ ಸಾಕ್ಷ್ಯ ಅಥವಾ ಕುರುಹುಗಳನ್ನು ಏನಾದರೂ ಕೊಡ್ತಾ ಇದೆಯಾ? ಈ ಪ್ರಕರಣ ಎಲ್ಲಿವರೆಗೆ ಬಂದಿದೆ ತನಿಖೆ ಈಗ ವೆಂಕಟೇಶ್? ಎಕ್ಸಾಕ್ಟ್ಲಿ ಪ್ರಣೀತ್, ಏನಂತೇಳಿದ್ರೆ ಸಾಕಷ್ಟು ಡೌಟ್ಗಳು ಕ್ರಿಯೇಟ್ ಆಗ್ತಾ ಇತ್ತು. ಯಾವಾಗ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಿ ಸ್ವಲ್ಪ ಮಟ್ಟಿಗೆ ಏನಾರು ಗಾಯ ಆಯಿತು ಅಂತ ಹೇಳಿದ್ರೇ ಅಷ್ಟು ರಕ್ತ ಬರುತ್ತೆ. ಅಂಥದ್ರಲ್ಲಿ ಒಂದು ವ್ಯಕ್ತಿಯನ್ನು ಹತ್ಯೆ ಮಾಡಿ ತದನಂತರ 59 ಪೀಸ್ಗಳನ್ನಾಗಿ ಮಾಡಿರುವಂಥದ್ದು ಕನಿಷ್ಠ ಅಂತ ಹೇಳಿದ್ರು. ಮನೆಯಲ್ಲಾದರೂ ರಕ್ತ ಆಗಿರಬೇಕಾಗಿತ್ತು, ಕಿಚನ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ಲೇಸಲ್ಲಾದರೂ ಕೂಡ ರಕ್ತದ ಕಲೆಗಳು ಗುರುತು ಇರಬೇಕಾಗಿತ್ತು. ಇದು ಯಾವುದು ಕೂಡ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಈ ಒಂದು ಪ್ರಕರಣ ಬಂದಂಥ ಸಂದರ್ಭದಲ್ಲೇ ಕೂಡ ಡೌಟ್ ಕ್ರಿಯೇಟ್ ಆಗಿತ್ತು. ಆದರೆ ಒಬ್ಬ ವ್ಯಕ್ತಿ ಇದನ್ನು ಪಕ್ಕ ಪ್ಲಾನನ್ನು ಮಾಡಿ ಈ ರೀತಿಯಾಗಿ ಮಾಡಿರುವಂಥದ್ದು, ಹತ್ಯೆಯನ್ನು ಮಾಡಿದ ನಂತರ ಏನು ಒಂದು ದೇಹವನ್ನು ಕರ್ಕೊಂಡು ಎತ್ಕೊಂಡೋಗಿ ಬಾತ್ರೂಮಲ್ಲಿ ಏನಾದರೂ ಹತ್ಯೆಯನ್ನು ಪೀಸ್ ಪೀಸ್ ಮಾಡಿ ತದನಂತರ ತೆಗೆದುಕೊಂಡು ಬಂದು ಫ್ರಿಡ್ಜಲ್ಲಿ ಏನಾದರೂ ಇಟ್ಟನ ಅನ್ನುವಂಥ ಅನುಮಾನಗಳು ಕೂಡ ಕಾಣ್ತಾ ಇರುವಂಥದ್ದು. ಯಾಕಂದರೆ ಮನೆ ಒಳಗಡೆ ಏನಾದರೂ ಈ ರೀತಿಯಾಗಿ ಪೀಸ್ಗಳು ಮಾಡಿದ್ದಿದ್ರೆ ರಕ್ತದ ಕಲೆ ಆಗಬೇಕಾಗಿತ್ತು, ಇದು ಯಾವುದೂ ಇಲ್ಲ. ಸೊ ಹಾಗಾಗಿ ಬಾತ್ರೂಮ್ ಒಳಗಡೆ ಏನಾದರೂ ಈ ರೀತಿ ಮಾಡಿದ್ರ ಅನ್ನೋಂಥ ಅನುಮಾನ ಕೂಡ ಕಾಣ್ತಾ ಇರುವಂಥದ್ದು. ಮತ್ತು ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋಗೋದಾದರೆ ಈ ವ್ಯಕ್ತಿ ಇದೇ ಫಸ್ಟ್ ಟೈಮ್ ಈ ರೀತಿಯಾಗಿ ಏನಾದರೂ ಮಾಡಿದ್ದಾನೆ ಅಥವಾ ಹಿಂದೆ ಏನಾದರೂ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋಂಥ ಡೌಟ್ ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಪ್ಲಾನನ್ನು ಮಾಡಿಕೊಂಡು ಹತ್ಯೆಯನ್ನು ಮಾಡಿ ಫ್ರಿಡ್ಜ್ ಒಳಗಡೆ ಇಟ್ಟಿರುವಂಥದ್ದು, ಇನ್ನು ದೇಹ ಕನಿಷ್ಠವಾಗಿ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗೋದಾದರೆ ಫ್ರಿಡ್ಜ್ ಒಳಗಡೆ ಇಟ್ಟಂಥ ಸಂದರ್ಭದಲ್ಲಿ ಕೂಡ ಏನು ಒಂದು 2-3 ದಿನಗಳ ಕಾಲ ಅದು ಕೆಡದೇ ಇರ್ಬೋದು. ಆದರೆ ಸುಮಾರು 10-12 ದಿನಗಳ ಕಾಲ ಈ ರೀತಿಯಾಗಿ ಒಳಗಡೆನೆ ನೀಟಾಗಿ ಇಡಬೇಕು ಅಂತ ಹೇಳಿದ್ರೆ ಅಥವಾ ಯಾವುದಾದ್ರೂ ಕೆಮಿಕಲ್ ಅನ್ನು ಕೂಡ ಸಿಂಪಡಣೆ ಮಾಡಿರುವಂಥದ್ದು, ದೇಹದಲ್ಲಿ ಯಾವುದೇ ವಾಸನೆ ಕೂಡ ಬರಬಾರ್ದು ಹೊರಗಡೆ ಅಂತ ಹೇಳಿ, ಇನ್ನು ಅಷ್ಟು ಚಿಕ್ಕ ಫ್ರಿಡ್ಜ್ನಲ್ಲಿ ದೊಡ್ಡ ದೇಹ ಇಷ್ಟು ಪೀಸ್ ಪೀಸ್ ಮಾಡಿ ಒಳಗಡೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ಈತ ಏನೊಂದು ಯೂಟ್ಯೂಬಲ್ಲಿ ನೋಡಿದ್ದ ಅಥವಾ ಯಾವ್ದಾದ್ರು ವೆಬ್ ಸೀರೀಸ್ ಅನ್ನು ನೋಡಿದ್ರೆ, ಯಾವ್ದಾದ್ರು ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿತ್ತ, ಯಾವ ರೀತಿಯಾಗಿ ಈತ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಪೊಲೀಸರ ತನಿಖೆ ವೇಳೆ. ಅಂದರೆ ನೀವು ಹೇಳ್ದಂಗೆ ಪಕ್ಕ ಪ್ಲಾನನ್ನು ಮಾಡಿಕೊಂಡು ಈ ರೀತಿಯಾದಂಥ ಹತ್ಯೆಯನ್ನು ಮಾಡಿರುವಂಥದ್ದು, ಸಾಕ್ಷ್ಯವನ್ನು ನಾಶ ಮಾಡಿರುವಂಥದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಸ್ಪೆಕ್ಟ್ ಅನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ ಒಂದು ಪ್ರಕರಣವನ್ನು ನಾವು ನೋಡ್ತಾ ಹೋಗೋದಾದರೆ ಯಾರ ಸುತ್ತ ಈ ಒಂದು ಕೊಲೆಯ ಅನುಮಾನ ಬರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಆರಂಭಿಕ ಹಂತದಲ್ಲಿ ಗುರುತಿಸ ಹೇಳೋಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಯಾಕಂತೇಳಿದ್ರೆ ಪತ್ನಿಯಿಂದ ಪತಿ ದೂರ ಆಗಿದ್ರೆ ಅವರೇನೇನೋ ಮಾಡಿಸಿದ್ರೆ ಅಂದರೆ ಆತ ಕೂಡ ಅಲ್ಲಿ ಬಂದಿದ್ದ, ಇನ್ನೂ ಒಂದು 3-4 ಜನರ ಹೆಸರು ಏನು ಬೆಳೆದಿದ್ದು ಅದರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತೊಬ್ಬನ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೂ ಕೂಡ ಈಗ ಮಾಹಿತಿ ಸಿಕ್ಕಿದೆ, ಅವನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ, ಮತ್ತೊಬ್ಬನನ್ನು ಆದಷ್ಟು ಬೇಗ ವಶಕ್ಕೆ ಪಡಿತೀವಿ ಅಂತ ಹೇಳಿ. ಸೊ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಪೊಲೀಸರಿಗೂ ಕೂಡ ಸಾಕಷ್ಟು ಚಾಲೆಂಜ್ ಇರುವಂಥದ್ದು. ಸೊ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಿ ತನಿಖೆಯನ್ನು ಸುಖಂತೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಪ್ರಣೀತ್. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.